ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಂ ಎಸ್ ಪಾಟೀಲ್ ನರಿಭೋಳ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಲಿಂಗಾಯತ ನಾಯಕರು. ಸರ್ ನಮಸ್ತೆ. ಸರ್ ನಮಸ್ಕಾರ. ಈಗ ಸುಧಾಕರ್ ಅವರು ಒಂದು ಆರೋಪ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ. ಈಗ ಈ ಪಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪಿಸಿಎಂ ಅಲ್ಲಿ ಈಗ ಬೊಮ್ಮಾಯಿಯವರ ಮುಖವನ್ನು ಕೂಡ ಆ ಒಂದು ಕ್ಯೂ ಆರ್ ಕೋಡ್ ಅಲ್ಲಿ ಹಾಕಿದ್ದಾರೆ. ಅಂದ್ರೆ ಇವರು ಬೇಕಂತಲೇ ಲಿಂಗಾಯತ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನುವಂತ ಆರೋಪ ಮಾಡಿದ್ದಾರೆ. ತಮ್ಗೇನನ್ಸುತ್ತೆ? ಹೌದು ಅಂತ ಸರ್ ಮೊದಲನೇದಾಗಿ ಹೇಳ್ತೀನಿ ಸರ್, ಯಾವುದೇ ಪಕ್ಷ ಆಗಿರ್ಲಿ ಯಾರೇ ಆಗಿರ್ಲಿ, ಮೊದಲನೇದಾಗಿ ಅನುಭವಸ್ಥರು ಮತ್ತ ರಾಜ್ಯ ಜನತೆ ಮಾರ್ಗದರ್ಶನ ಮಾಡಬೇಕಾಗಿರ್ತಕ್ಕಂಥ ನಾಯಕರು ಒಂದು ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಯ ಭಾವಚಿತ್ರವನ್ನ ಟಾಯ್ಲೆಟ್ ಮೇಲೆ ಹಚ್ಚುವುದರಿಂದ ಇಡೀ ಕರ್ನಾಟಕದ ಜನತೆಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಅದು. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದವರಿಗೆ ವೀರಶೈವ ಲಿಂಗಾಯತ ನಾಯಕರನ್ನ ಕಂಡ್ರೆ ಹೊಟ್ಟೆ ಉರಿ ಯಾಕಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಹಿಂದಿನಿಂದ ನೋಡ್ಕೊಳ್ತಾ ಬಂದ್ರೆ ಕಾಂಗ್ರೆಸ್ ಪಕ್ಷದ ಕಟ್ಟಿ ಬೆಳೆಸಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ವೀರೇಂದ್ರ ಪಾಟೀಲ್ ಅವರು ಅನಾರೋಗ್ಯ ಕ್ರೀಡಾದಾಗ ಅವರ ಗಮನಕ್ಕೆ ಸರಿದೇನೆ ಕಿತ್ತೋಗದ್ದು ಕರ್ನಾಟಕದ ಲಿಂಗಾಯತರಿಗೆ ಅವಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅದು ಇನ್ನೂ ವೀರಶೈವ ಲಿಂಗಾಯತ ಸಮಾಜ ಮರ್ತಿಲ್ಲ. ಅಂತ ಸಂದರ್ಭದಲ್ಲಿ ಲಿಂಗಾಯತರು ಯಾವಾಗ ಮುಖ್ಯಮಂತ್ರಿಗಳಾಗ್ತಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಏನಾದ್ರೂ ಒಂದು ನೆವ ಸಿಕ್ಕರೆ ಸಾಕು ಆ ಒಂದು ಸಮಾಜದ ನಾಯಕನನ್ನ ಆ ಒಂದು ಸಮುದಾಯವನ್ನ ಅವಮಾನ ಕೀಡ ಮಾಡ್ತಕ್ಕಂತ ಕೆಲಸ ನಡ್ಕೊಳ್ತಾನೆ ಬರ್ತಾ ಇದೆ ಇಲ್ಲಿವರೆಗೂ. ಇವತ್ತಿನ ದಿವಸ ಭ್ರಷ್ಟಾಚಾರದ ಪರವಾಗಿ ನಾವು ಇಲ್ಲ, ಭ್ರಷ್ಟಾಚಾರ ಮಾಡಿದ್ರೆ ಅದನ್ನ ದಾಖಲೆ ಸಮೇತ ಅವ್ರಿಗೆ ಕೊಟ್ರೆ ಆ ತನಿಖೆ ಮಾಡದೇ ಇದ್ದಾಗ ಅವಾಗ ನಾವು ಕೂಡ ಭ್ರಷ್ಟಾಚಾರದ ವಿರೋಧ ಹೋರಾಟ ಮಾಡ್ತೀವಿ, ಪರವಾಗಿಲ್ಲ. ಆದ್ರೆ ಒಂದು ಮುಖ್ಯಮಂತ್ರಿ ಒಂದು ಸಮುದಾಯನ ಪ್ರತಿನಿಧಿಸ್ತಕ್ಕಂಥವ್ರು ಸರ್ಕಾರವನ್ನ ಪ್ರತಿನಿಧಿಸ್ತಕ್ಕಂಥವ್ರು ಅಂತವ್ರ ಬಗ್ಗೆ ಭಾವಚಿತ್ರ ಹಂಚುವುದರಿಂದ ಆ ಸಮಾಜಕ್ಕೆ ಏನ್ ನೋವಾಗ್ತದೆ, ಅವರಿಗೆ ವೈಯಕ್ತಿಕವಾಗಿ ಏನ್ ನೋವಾಗ್ತದೆ ಅಂತಕ್ಕಂಥದ್ದು ಪರಿಗಣನೆ ತಗೋಬೇಕು ನಾಯಕರಾದವರು. ಇವತ್ತಿನ ದಿವಸ ಆ ಒಂದು ಸ್ಥಾನದಲ್ಲಿ ನಾವು ಬೊಮ್ಮಯ್ಯವರದಾರಂತ ಅನ್ನೋದಕ್ಕೂ ಆ ಸ್ಥಾನದಲ್ಲಿ ಯಾರೇ ಇದ್ರು ಕೂಡ ನಾನು ಖಂಡನೆ ಮಾಡ್ತಾ ಇದ್ದೆ. ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಸಮಾಜದವರು ಇರೋದ್ರಿಂದ ಮತ್ತೆ ಮುಖ್ಯಮಂತ್ರಿ ಆಸೆ ಪಟ್ಟು ಆ ಒಂದು ಲಾಬಿ ಮಾಡಿ ಆ ಹುದ್ದೆಗೆ ಬಂದವರಲ್ಲ, ಅವರನ್ನು ಹುಡುಕಿಕೊಂಡು ಆ ಹುದ್ದೆ ಬಂದಿದೆ. ಅದಕ್ಕೆ ತಕ್ಕಂತೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬರೀ ಲಿಂಗಾಯತರಷ್ಟೇ ಅಲ್ಲ, ಎಲ್ಲಾ ಸಮುದಾಯದವರನ್ನ ತೆಗೆದುಕೊಂಡು ಇಡೀ ಕರ್ನಾಟಕದ ಜನತೆಯನ್ನು ತೆಗೆದುಕೊಂಡು ಕೆಲಸ ಮಾಡತಕ್ಕಂತ ಮುಖ್ಯಮಂತ್ರಿಯನ್ನ ಈ ರೀತಿ ಅವಮಾನಕರ ರೀತಿಯಲ್ಲಿ ಬಿಂಬಿಸ್ತಾ ಇರೋದು ಇಡೀ ಕರ್ನಾಟಕದ ವೀರಶೈವ ಲಿಂಗಾಯತರಿಗೆ ಅವಮಾನ ಮಾಡಿದಂತಾಗ್ತಾ ಇದೆ. ಇದೇ ರೀತಿ ಮುಂದುವರೆದಿದ್ದೆ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಹೊಡಿತ ಬರ್ತದೆ. ಇಡೀ ಇವತ್ತಿನ ದಿವಸ ವೀರಶೈವ ಲಿಂಗಾಯತರು ಮಠಾಧೀಶರು ಸಿಡಿದೆದ್ದಿದ್ದಾರೆ. ಇವತ್ತಿನ ದಿವಸ ಬಸವರಾಜ ಬೊಮ್ಮಾಯಿಗೆ ಅವರು ಅವಮಾನ ಆಗಿಲ್ಲ, ಅದು ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅವಮಾನ ಆಗಿದೆ ಅಂತೇಳಿ ನಮ್ಮ ಸಮುದಾಯದ ಜನ ಮಾತಾಡ್ತಾ ಇದ್ದಾರೆ ಸರ್. ಓಕೆ, ಕಳೆದ ಬಾರಿ ಇಲೆಕ್ಷನ್ ಟೈಮಲ್ಲೂ ಕೂಡ ನೆನಪಿರ್ಬೋದು ನಿಮಗೆ, ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ಕೂಡ ಬಹಳ ದೊಡ್ಡದಾಗಿ ಸದ್ದು ಮಾಡಿತು. ಈಗ ಕೂಡ ಇಲೆಕ್ಷನ್ ವರ್ಷ ಇದು, ಪದೇ ಪದೇ ಲಿಂಗಾಯತರನ್ನೇ ಟಾರ್ಗೆಟ್ ಮಾಡ್ತಾ ಇದೀಯಾ ಹಾಗಾದ್ರೆ, ಅಂದ್ರೆ ಇಲೆಕ್ಷನ್ ಬರುವ ಟೈಮಲ್ಲಿ ಅಂತ ಅನ್ಸಲ್ವಾ? ಅದೇ ಸರ್ ನಾನು ಹೇಳ್ತಾ ಇದ್ದೀನಲ್ಲ, ವೀರಶೈವ ಲಿಂಗಾಯತರಪ್ಪ ಅಂತವ್ರು ನಮ್ಮ ಸಮುದಾಯದ ನಾಯಕರು. ಒಂದು ವಿಷಯ ಹೇಳ್ತೀನಿ ಸರ್ ತಮ್ಮ ಗಮನಕ್ಕಿರ್ಲಿ, ಇವತ್ತಿನ ದಿವಸ ಏನ್ ಬಸವರಾಜ ಬೊಮ್ಮಾಯಿ ಅವರಿಗೆ ಅವಮಾನ ಆಗಿದೆ ಅಂತ ಹೋರಾಟ ಮಾಡ್ತಾ ಇದೀವಿ. ಲಿಂಗಾಯತ ಸಮುದಾಯದ ವೀರಶೈವ ಮಹಾಸಭೆ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರಿಗೂ ಉಪ ಮುಖ್ಯಮಂತ್ರಿ ಕೊಡಬೇಕಂತ ಹೋರಾಟ ಮಾಡಿದ್ವ ನಾನು. ಯಾಕಂತ ನಮ್ಮ ಸಮುದಾಯದ ನಾಯಕರಿಗೆ ಎಲ್ಲಾ ಪಕ್ಷದಲ್ಲಿದ್ದಾರೆ, ಎಲ್ಲಾ ಪಕ್ಷದಲ್ಲಿನು ಆಯಾ ಪಕ್ಷಕ್ಕೆ ಅವ್ರು ಬೆಳೆಸ್ತಾ ಇದ್ದಾರೆ. ಆದ್ರೆ ಯಾವ ನಮ್ಮ ಸಮುದಾಯದ ನಾಯಕರಿಗೆ ಮತ್ತೆ ಆ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವರಿಗೆ ಈ ರೀತಿ ಅವಮಾನ ಮಾಡೋದು ಖಂಡನಾರ್ಹವಾದ ಧ್ವನಿಯದ್ದು. ಆದ್ರೆ ವಿಶೇಷವಾಗಿ ಚುನಾವಣೆ ಸಂದರ್ಭದಲ್ಲಿ ಆಗಿರ್ಬೋದು ಯಾವಾಗ್ಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಕಾಂಗ್ರೆಸ್. ಇದರಿಂದ ಪರಿಣಾಮ ಅವರಿಗೆ ಆಗ್ತಾ ಇದೆ, ಪರಿಣಾಮ ಅವ್ರು ಉಣ್ತಾ ಪ್ರತ್ಯೇಕ ಲಿಂಗಾಯತ ಧರ್ಮದಲ್ಲೂ ಕೂಡ ಎಡವಟ್ಟು ಮಾಡ್ಕೊಂಡ್ರು, ಪ್ರತ್ಯೇಕ ಲಿಂಗಾಯತ ಧರ್ಮ ಬಿಡ್ಲಕ್ ಹೋದ್ರೆ ಅವಾಗ್ಲೂ ಕೂಡ ಅವರು ಅದರ ಪರಿಣಾಮ ಎದುರಿಸಿದ್ರು. ಇವತ್ ದಿವಸ ಸಿದ್ದರಾಮಯ್ಯ ಸರ್ಕಾರ ಇದ್ದು ಆ ಧರ್ಮದ ವಿಷಯದಲ್ಲಿ ಎಡವಟ್ಟಾಕಿಸಿಂದ ಇವತ್ತಿನ ದಿವಸ ಅವರು ಸರ್ಕಾರ ಬಿದ್ದೋಯ್ತು. ಈಗನೂ ಕೂಡ ಏನು ವೀರಶೈವ ಲಿಂಗಾಯತ ಮುಖ್ಯಮಂತ್ರಿ ಈ ಒಂದು ರೀತಿ ಅವಮಾನ ಮಾಡ್ಲಾತಾರ, ಇದು ಅದಕ್ಕಿಂತಲೂ ಹೆಚ್ಚಿನ ಪರಿಣಾಮ ಬೀರ್ತದ. ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆದ್ರೂ ಅಚ್ಚರಿ ಇಲ್ಲ ಅಂತ ನಾನು ಹೇಳಕ್ ನೋಡಿ, ಕಾಂಗ್ರೆಸ್ ಅಲ್ಲೂ ಕೂಡ ಲಿಂಗಾಯತ ಮುಖಂಡರಿದ್ದಾರೆ. ಹೌದು ಸರ್ ಅಲ್ವಾ, ಈಗ ಕಾಂಗ್ರೆಸ್ ಅಲ್ಲೂ ಲಿಂಗಾಯತ ಮುಖಂಡರಿದ್ದಾರೆ, ಅವ್ರಿಗೂ ಎಫೆಕ್ಟ್ ಆಗುತ್ತೆ ಅಂತೀರಾ ಅಥವಾ ಅವ್ರು ಕೂಡ ಮಾತಾಡಬೇಕು ಅಂತೀರಾ, ಏನ್ ಹೇಳ್ತೀರಿ ಸರ್? ತಮ್ಮ ಗಮನಕ್ಕಿರ್ಲಿ, ನಾನು ಇವತ್ತಿನ ದಿವಸ ಪಕ್ಷಾತೀತವಾಗಿ ಶಾಮನೂರು ಶಿವಶಂಕರಪ್ಪನವ್ರು ಯಾವ ಉಪ ಮುಖ್ಯಮಂತ್ರಿ ಆಗ್ಬೇಕಂತ ಇದೇ ಪಟೇಲ್ ಸರ್ಕಲ್ದಾಗ ಹೋರಾಟ ಮಾಡೀನಿ. ಆ ರೀತಿ ನೀವು ಫಸ್ಟ್ ಪಕ್ಷ ಇವತ್ತು ಇರ್ತದ, ನೀವು ಆ ಒಂದು ಕಾಂಗ್ರೆಸ್ ಬಿಜೆಪಿ ಇವತ್ತು
ಬಹಳಷ್ಟು ಮಂದಿಗೆ ನೀವು ಆ ಪಕ್ಷದಾಗ ಬಿ ಫಾರ್ಮಸಿ ಇಲ್ಲ ಮತ್ತೊಂದು ಪಕ್ಷಕ್ಕೆ ಹೋಗ್ತೀರಿ, ಲೀಡರ್ಗಳ ಕೆಲಸ ಆಗ್ತಿರ್ತದ, ಅಧಿಕಾರಕ್ಕಾಗಿ ಬಡದಾಡ್ತೀರಿ. ಹಂಗಾಗಿ ಒಂದ್ ಇವತ್ತು ನಮ್ಮ ಸಮಾಜದ ಪ್ರತಿನಿಧಿಯಾಗಿ ಏನ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ಲಾಗತ್ತಾರ, ಅವ್ರ ಬೆಂಬಲಕ್ಕೆ ಎಲ್ಲ ಪಕ್ಷದವ್ರು ನಿಂದಿರ್ಬೇಕು, ಸಮಾಜದ ಮುಖಂಡರಾಗಿ ನಿಂದಿರ್ಬೇಕು, ಪಕ್ಷದವ್ರಾಗೆಲ್ಲ. ನಿಮ್ಮದ ಅನ್ಯಾಯ ಆದಾಗ ಸಮಾಜದವ್ರು ನಾವು ನಿಂದಿರ್ತೀವಿ. ಅದು ಬಿಟ್ಟು ಇವತ್ತಿನ ದಿವಸ ಏನಾದ್ರೂ ಬಾಯಿ ಮುಚ್ಚಿ ಕೂತಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಸಮಾಜ ನಿಂದಿರ್ಲಕ್ ತಯಾರಿಲ್ಲ ಅಂತಕ್ಕಂತ ಮಾತನ್ನ ತಮ್ಮ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಮುಖಂಡರಿಗೆ ನಾ ಹೇಳ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಪಟೇಲ್ರಿ, ಇಷ್ಟೊತ್ತು ಬಿ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಎಸ್.